ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಶಿಡ್ಲಘಟ್ಟ ನಗರಸಭೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿರುವ ವ್ಯಕ್ತಿಯೋರ್ವ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕಳೆದ 13 ತಿಂಗಳಿನಿಂದ ನಗರಸಭೆ ಈತನಿಗೆ ವೇತನ ನೀಡಿಲ್ಲ ಎಂದು ತಿಳಿದು ಬಂದಿದೆ. ಹೀಗಾಗಿ ಈತ ಆತ್ಮಹತ್ಯೆಗೆ ಯತ್ನಿಸಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಳೆದ 13 ತಿಂಗಳಿನಿಂದಲೂ ವೇತನವಿಲ್ಲದ ಪೌರ ಕಾರ್ಮಿಕನೊಬ್ಬ ನಗರಸಭೆ ಕಚೇರಿಯಲ್ಲಿ ಜಿರಳೆನಾಶಕ ಔಷಧಿ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಶಿಡ್ಲಘಟ್ಟ ನಗರಸಭೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಪೌರ ಕಾರ್ಮಿಕನಾಗಿ ಕಾರ್ಯನಿರ್ವಹಿಸುತ್ತಿರುವ ದೊಗರನಾಯಕನಹಳ್ಳಿಯ ವಾಸಿ 28 ವರ್ಷದ ಸಂದೀಪ್ ಅಸ್ವಸ್ಥಗೊಂಡ ವ್ಯಕ್ತಿಯಾಗಿದ್ದಾನೆ. ಯಾರು ಹೊಡೆದಿದ್ದು ನಿಮಗೆ? ಹೆಲ್ತ್ ಇನ್ಸ್ಪೆಕ್ಟರ್ ಅಂಜನಪ್ಪ ಹೊಡೆದಿದ್ದಾರೆ. ನೀವು ಅದಕ್ಕೆ ನೊಂದುಬಿಟ್ಟು ವಿಷ ತಗೊಂಡಿದ್ದೀರಾ ಸಂಬಳ ಕೊಡದೇ ಇದಕ್ಕೆ? ಕಳೆದ 8 ವರ್ಷಗಳ ಹಿಂದೆ ಪೌರ ಕಾರ್ಮಿಕನಾಗಿ ಕೆಲಸಕ್ಕೆ ಸೇರಿದ ಸಂದೀಪ್ಗೆ 13 ತಿಂಗಳಿನಿಂದಲೂ ಸಂಬಳ ನೀಡಿಲ್ಲ. ಹೀಗಾಗಿ ಸಾಲ ಮಾಡಿದ್ದು ಸಾಲಗಾರರು ದಿನಾಲೂ ಹಣ ವಾಪಸ್ ನೀಡುವಂತೆ ಕಾಟ ಕೊಟ್ಟಿದ್ದಾರೆ. ಇತ್ತ ನಗರಸಭೆಯಲ್ಲಿ ಪೌರಾಯುಕ್ತರನ್ನು ಹಾಗೂ ಆರೋಗ್ಯ ನಿರೀಕ್ಷಕರನ್ನು ಕೇಳಿದರೆ ನಿಮಗೆ ಸಂಬಳ ಕೊಡೋದು ಗುತ್ತಿಗೆದಾರರು, ಅವರನ್ನು ಕೇಳಿ ಎಂದು ಹೇಳಿ ಕಳುಹಿಸುತ್ತಿದ್ದಾರೆ. ಇದೇ ವಿಷಯವನ್ನು ಗುತ್ತಿಗೆದಾರರ ಬಳಿ ಕೇಳಿದರೆ ನಗರಸಭೆಯಿಂದ ಚೆಕ್ ಕೊಟ್ಟಿಲ್ಲ, ನಾವೇನು ಮಾಡಲಿ ಎಂದು ಕೈಯಾಡಿಸಿದ್ದಾರೆ. ಒಟ್ಟಾರೆ ಹಗಲು ರಾತ್ರಿ ಎನ್ನದೆ ದುಡಿಸಿಕೊಂಡು ಪೌರ ಕಾರ್ಮಿಕರಿಗೆ ಸಂಬಳ ನೀಡಿದ ನಗರಾಡಳಿತ ನಗರವನ್ನು ಯಾವ ರೀತಿ ನೋಡಿಕೊಳ್ಳುತ್ತೆ ಎಂಬ ಚರ್ಚೆ ಸಾರ್ವಜನಿಕರಲ್ಲಿ ಶುರುವಾಗಿದೆ.